ಐದನೇ ದಿನ ಮೈಸೂರು ಚಲೋ ಸಾಗ್ತಾ ಇದೆ. ಮಂಡ್ಯದಲ್ಲಿ ಇವತ್ತು ಬೃಹತ್ ಸಮಾವೇಶ ನಡೀತಾ ಇದೆ. ಮೂಡಾದಿಂದ ಪಡೆದ ಸೈಟ್ಗಳನ್ನ ಸಿಎಂ ವಾಪಸ್ ಕೊಡಬೇಕು ಅಂತ ದೋಸ್ತಿ ನಾಯಕರು ಆಗ್ರಹಿಸಿದ್ದಾರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಸಿಎಂ ಬಗ್ಗೆ ಕೆಂಡ ಕಾರಿದ್ದಾರೆ, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡೋಣ. ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಸರ್ ಮಂಡ್ಯ ನಗರದಲ್ಲಿ. ಈ ತರ ಎಲ್ಲೇ ಹೋದ್ರು ಎಲ್ಲಾ ಕಡೆ ನಿಖಿಲ್ ನಿಖಿಲ್ ಅಂತ ಘೋಷಣೆ ಕೊಡ್ತಾ ಇದಾರೆ. ಈ ರೀತಿ ಅಂದ್ರೆ ಶಕ್ತಿ ಬೆಂಬಲ ನೋಡಿದಾಗ ಏನನ್ಸುತ್ತೆ ಸರ್? ಮಾನ್ಯ ದೇವೇಗೌಡರ ರೈತ ಪರ ಹೋರಾಟ ಕಾವೇರಿ ವಿಷಯವಾಗಿ ಇವತ್ತಿಗೂ ಕೂಡ ಅವರಲ್ಲಿ ಇರತಕ್ಕಂತ ಒಂದು ಬದ್ಧತೆ, ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರ ಒಂದು ರೈತರ ಸಾಲ ಮನ್ನಾ ಮಾಡಿದಂತ ಒಂದು ಅಧಿಕಾರದ ಒಂದು ವೇಳೆಯಲ್ಲಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಯುವಕರುಗಳು ಅತಿ ಹೆಚ್ಚು ನಿರೀಕ್ಷೆಯನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಅವರ ನಿರೀಕ್ಷೆಗೂ ಮೀರಿ ಮುಂದಿನ ದಿನಗಳಲ್ಲಿ ಅವರ ಭಾವನೆಗಳಿಗೆ ಸ್ಪಂದಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಕುಮಾರಸ್ವಾಮಿ ಅವರ ಬಗ್ಗೆ ಅಧರಣಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಆದಿಯಾಗಿ ಏನ್ ಹೇಳ್ತೀರಿ ಸರ್? ಮಂಡ್ಯ ಕಾಂಗ್ರೆಸ್ ನಾಯಕರು ಸೇರಿದಂತೆ ಜಿಲ್ಲೆಯ ಜನತೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಯಾವ ರೀತಿ ಒಂದು ಲಘುವಾದಂತಹ ಟೀಕೆಗಳಿತ್ತು, ಆ ಟೀಕೆಗಳಿಗೆ ಇವತ್ತು ಚುನಾವಣೆಯಲ್ಲಿ ಉತ್ತರವನ್ನ ಜಿಲ್ಲೆಯ ಜನತೆ ನಮ್ಮ ಜೊತೆಯಲ್ಲಿ ನಿಂತು ಕೊಟ್ಟಿದ್ದಾರೆ. ಬಹುಶಃ ಇಂಥ ಒಂದು ಐತಿಹಾಸಿಕವಾದಂತಹ ಒಂದು ಗೆಲುವು ಇವತ್ತೇನು ಕೊಟ್ಟಿದ್ದಾರೆ, ಸಾಕಷ್ಟು ನಿರೀಕ್ಷೆಗಳನ್ನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ, ಮಾನ್ಯ ಕುಮಾರಣ್ಣ ಅವರ ಮೇಲೆ ಇಟ್ಕೊಂಡಿದ್ದಾರೆ. ಈಗಾಗಲೇ ಜನತಾ ದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಇವತ್ತು ಯುವಕರುಗಳು, ರೈತ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ತುಂಬಾ ಜನ ಇವತ್ತು ಬಹಳ ಎಜುಕೇಟೆಡ್ಸ್ ಇದ್ದಾರೆ, ಡಿಗ್ರಿಗಳು ತಗೊಂಡಿದ್ದಾರೆ, ಮಾಸ್ಟರ್ ಡಿಗ್ರಿಗಳು ತಗೊಂಡಿದ್ದಾರೆ, ಆದ್ರೆ ಇವತ್ತು ಅವರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇವೆಲ್ಲವನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಭಾಗದಲ್ಲಿ ಯಾವುದಾದ್ರೂ ಕೈಗಾರಿಕೆಯನ್ನು ತಗೊಂಡ್ಬಂದು ಶಾಶ್ವತವಾಗಿ ಉದ್ಯೋಗದ ಒಂದು ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕಂತಕ್ಕಂಥ ಒಂದು ಚಿಂತನೆಯಲ್ಲಿ ನಮ್ಮ ತಂದೆಯವರಿರ್ಬೋದು ನಾವುಗಳಿರ್ಬೋದು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳ್ಬೋದು. ಕೆಲವೊಂದು ಸಮಯದಲ್ಲಿ ಅಸೂಯಾಗಿದೆ, ಒಂದು ಸಹಿಸಿಕೊಳ್ಳೋಕೆ ಆಗ್ತೇನೆ, ಸರ್ಕಾರ ಉಳಿಸ್ತಾ ಇದ್ರೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಅಂತ ಮಾತನ್ನು ಕಾಂಗ್ರೆಸ್ ಅಂತ ಹೇಳ್ತೇವೆ. ಗ್ಯಾರಂಟಿಗಳು ಇವತ್ತು ಎಲ್ಲೂ ಕೂಡ ಯಾರಿಗೂ ರೀಚ್ ಔಟ್ ಆಗ್ತಾ ಇಲ್ಲ. ಒಂದು ರೂಪಾಯಿ ಇವತ್ತು ರಾಜ್ಯದಲ್ಲಿ ಕುಡುಗಾಸಿಂದ ಇವತ್ತು ಅನುದಾನ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಕೈಲಿ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಇವತ್ತೇನು ಎಸ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲೇ ಇವತ್ತು ನಮ್ಮ ಬೆಳಕಿಗೆ ಬಂದಿದೆ 187 ಕೋಟಿ, ಎಸ್ಸಿ ಪಿ ಟಿ ಎಸ್ ಪಿ ಒಟ್ಟಿಟ್ಟಿರ್ತಕ್ಕಂಥ 46,000 ಕೋಟಿ ಎಲ್ಲೆಲ್ಲಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ. ಕಾಂಗ್ರೆಸ್ ಬಗ್ಗೆ ಯಾಕಂದ್ರೆ ಪದೇ ಪದೇ ಕಾಂಗ್ರೆಸ್ ಟೀಕೆ ಮಾಡ್ತಾರೆ, ಪ್ರತಿ ಬಾರಿ ಕುಮಾರಸ್ವಾಮಿ ಅವರು ಪ್ರಸ್ತಾಪವನ್ನು ಮಾಡಿ ಒಂದಲ್ಲ ಒಂದು ಆಪಾದನೆಯನ್ನು ಮಾಡ್ತಿದ್ದಾರೆ. ಕುಮಾರಣ್ಣ ಅವರು ಕಾಂಗ್ರೆಸ್ಗೆ ನೇರ ಎದುರಾಳಿ. ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಲೋಕಸಭಾ ಸಂಸದರನ್ನ, ಏನು ಅತಿ ಹೆಚ್ಚು ಸಂಸದರನ್ನ ಕನ್ನಡಿಗರ ಆಶೀರ್ವಾದವನ್ನು ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಇವತ್ತು ಕಾಂಗ್ರೆಸ್ಗೆ ಗೊತ್ತು 136 ಸ್ಥಾನ ಇವತ್ತೇನು ಜನ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು 25-30 ಸ್ಥಾನ ನೆಲ ಕಚ್ಕೊಂಡ್ರು ಏನು ಆಶ್ಚರ್ಯ ಇಲ್ಲ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿಯವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.